ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವು ಹಿನ್ನೆಲೆಯಲ್ಲಿ ಕಾಮಾಖ್ಯ ದೇವಿಗೆ ಹರಕೆ ತೀರಿಸಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ನೋಡಿ, ಕಾಮಾಖ್ಯ ದೇವಿ ಅನ್ನೋದು ಕರ್ನಾಟಕದ ಬಹಳ ರಾಜಕಾರಣಿಗಳಿಗೆ ಒಂದು ರೀತಿ ಆರಾಧ್ಯ ದೈವ. ಅದರಲ್ಲೂ ಈ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಡಿ ಕೆ ಸುರೇಶ್ ಅವರಿಗೆ ಹರಕೆ ತೀರಿಸ್ಕೊಂಡಿದ್ದಾರೆ. ಅಸ್ಸಾಂನ ಗುವಾಹಟಿಯಲ್ಲಿದೆ ಈ ಕಾಮಾಖ್ಯ ದೇವಿಗೆಲ್ಲ ಬಹಳ ಪವರ್ಫುಲ್ ದೇವರು ಅನ್ನುವಂಥ ನಂಬಿಕೆ ಇದೆ. 51 ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದಂಥ ಪೀಠ ಇದು. ಒಟ್ಟಾರೆ ದೇಶದಲ್ಲಿ 51 ಶಕ್ತಿಪೀಠ, ಅದರಲ್ಲಿ ಪ್ರಮುಖವಾಗಿದೆ ಕಾಮಾಖ್ಯ ದೇಗುಲ. ತಮ್ಮ ಬೇಡಿಕೆ ಈಡೇರಿಸಿದ್ದಕ್ಕಾಗಿ ದೇವಿಗೆ ವಿಶೇಷವಾದಂಥ ಪೂಜೆಯನ್ನು ಡಿ ಕೆ ಸುರೇಶ್ ಸಲ್ಲಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಕೈ ಅಭ್ಯರ್ಥಿಯಾಗಿ ಸಿ ಪಿ ವೈ ಸ್ಪರ್ಧೆ ಮಾಡಿ ಭರ್ಜರಿ ಗೆಲುವನ್ನು ದಾಖಲು ಮಾಡಿದ್ದಾರೆ. ಇನ್ನು ಅವರ ಗೆಲುವಿಗೆ ಡಿ ಕೆ ಬ್ರದರ್ಸ್ ಪಣ ತೊಟ್ಟಿದ್ದರು. ನಮ್ಮದೇ ಚುನಾವಣೆ, ನಾವೇ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದರು. ಅದರಲ್ಲಿ ಗೆದ್ದು ಕೂಡ ಬಿಗಿದ್ದಾರೆ. ಹಗಲಿರುಳು ಗೆಲುವಿಗಾಗಿ ಶ್ರಮ ವಹಿಸಿದ್ದಾರೆ ಇಬ್ಬರು ಸಹೋದರರು. ಯೋಗೇಶ್ವರ್ ಗೆದ್ದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ ಡಿ ಕೆ ಸುರೇಶ್. ಆ ಫೋಟೋವನ್ನು ಕೂಡ ಈಗ ಶೇರ್ ಮಾಡಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಡಿ ಕೆ ಶಿವಕುಮಾರ್ ಕಾಮಾಖ್ಯ ದೇಗುಲಕ್ಕೆ ಹೋದಂತಹ ಬಹಳ ಉದಾಹರಣೆಗಳಿದ್ದಾವೆ. ನೋಡಿ, ಆ ಫೋಟೋವನ್ನು ಹಾಕ್ಕೊಂಡಿದ್ದಾರೆ, ಶೇರ್ ಮಾಡಿದ್ದಾರೆ ಅವರು ಕಾಮಾಖ್ಯ ದೇಗುಲಕ್ಕೆ ವಿಸಿಟ್ ಕೊಟ್ಟಿದ್ದು. ಅದರಲ್ಲೂ ಅವರು ಪಣ ತೊಟ್ಟಿದ್ದರು, ಜೊತೆಗೆ ಹರಕೆ ಕೂಡ ಕಟ್ಕೊಂಡಿದ್ದರು. ಚನ್ನಪಟ್ಟಣದಲ್ಲಿ ಗೆದ್ದರೆ ಮತ್ತೆ ನಿಮ್ಮ ಪೀಠಕ್ಕೆ ಬರ್ತೀನಿ, ವಿಶೇಷವಾಗಿ ಪೂಜೆನ ನೆರವೇರಿಸ್ತೀನಿ ಅಂಥೇಳಿ ಈಗ ಅದರ ಪ್ರಕಾರ ಹೋಗಿದ್ದಾರೆ, ಪೂಜೆಯನ್ನು ಸಲ್ಲಿಸಿದ್ದಾರೆ. ಯೋಗೇಶ್ವರ್ ಅವರ ಗೆಲುವಿನ ಹಿಂದಿನ ಮಾಸ್ಟರ್ ಮೈಂಡ್ಗಳು ಡಿ ಕೆ ಬ್ರದರ್ಸ್ ಅಂತ ಹೇಳ್ಬೋದು.